ಓಂ ಶಾಂತಿ. ಈ ದಿನದ ಯೋಗ ಚಿಂತನ ತರಬೇತಿಯಲ್ಲಿ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನದ ವಿಚಾರ ಇವತ್ತು ಸ್ವಯಂನ ಕುರಿತಾಗಿ ಅರಿಯುವುದೇ ಜ್ಞಾನ ಎನ್ನುವ ವಿಚಾರವನ್ನ ನಿನ್ನೆಯ ತರಬೇತಿಯಲ್ಲಿ ನಾವು ತಿಳಿದುಕೊಂಡಿದ್ವಿ. ಇವತ್ತು ಆ ಸ್ವಯಂನ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಅಂದ್ರೆ ಆತ್ಮದ ಕುರಿತಾದಂತ ಯಥಾರ್ಥ ಮಾಹಿತಿಯನ್ನ ಈ ಒಂದು ಎಪಿಸೋಡ್ ಅಲ್ಲಿ ನೋಡಬೇಕು ಅನ್ನುವಂತ ಚಿಂತನೆಯನ್ನ ನಿನ್ನೆ ನಾವು ಮಾತಾಡಿದ್ವಿ. ಹಾಗಾಗಿ ಬನ್ನಿ, ಇವತ್ತು ನಾನು ಯಾರು ಅನ್ನುವ ಸತ್ಯವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳೋಣ. ಈ ನಾನು ಯಾರು ಎನ್ನುವುದು ಇಡೀ ಜಗತ್ತಿನಲ್ಲಿರುವ ಎಲ್ಲ ತತ್ವಜ್ಞಾನಿಗಳ, ಎಲ್ಲ ದಾರ್ಶನಿಕರ ಮತ್ತು ಎಲ್ಲ ಆಧ್ಯಾತ್ಮ ಜೀವಿಗಳ ಒಂದು ದೊಡ್ಡ ಪ್ರಶ್ನೆ. ಮತ್ತು ಈ ಪ್ರಶ್ನೆದ ಕುರಿತಾಗಿಯೇ ಎಲ್ಲಾ ಉಪನಿಷತ್ತುಗಳು, ವೇದಗಳು, ಭಗವದ್ಗೀತೆ ಪ್ರತಿಯೊಂದು ಕೂಡ ಬಂದಿರುವಂಥದ್ದು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವ ಆತುರದಲ್ಲಿ ಉದ್ಭವವಾಗಿರತಕ್ಕಂಥ ವಿಚಾರ ಸಾಗ ಮಂಥನದ ಒಂದು ಪ್ರಯೋಗವೇ ಆ ಎಲ್ಲ ಜ್ಞಾನಗಳು ಹೊರಗೆ ಬಂದಿರುವಂಥದ್ದು. ಹಾಗಾಗಿ ಇದರ ಸತ್ಯ ಗೊತ್ತಾಗುವಂಥದ್ದು ಸ್ವಯಂ ಸೃಷ್ಟಿಕರ್ತನಾದ ಶಿವಪರಮಾತ್ಮ ಯಾವಾಗ ಈ ಸೃಷ್ಟಿಲಿ ಅವತರಣೆಯಾಗಿ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿರುವುದೇ ಈ ನಾನು ಯಾರು ಅನ್ನುವ ಸತ್ಯವನ್ನು ತಿಳಿಸಿ ಆ ಸತ್ಯ ಸ್ಮೃತಿಯಲ್ಲಿ ನಮ್ಮನ್ನು ತರಿಸಿ ನಿಜವಾದ ಆತ್ಮಜ್ಞಾನಿಗಳನ್ನಾಗಿ ಮಾಡಲಿಕ್ಕೆ ಸ್ವಯಂ ಪರಂಪಿತ ಪರಮಾತ್ಮ ಬಂದಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಇನ್ನೊಂದು ಅನೇಕ ಆ ಒಂದು ಪೂರ್ತಿಯಾಗಿರ್ತಕ್ಕಂಥ ಸಿರೀಸ್, 7 ಡೇಸ್ ಕೋರ್ಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ಮತ್ತೊಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ. ಆದರೆ ಇವತ್ತು ನಾನು ಯಾರು ಅನ್ನುವ ಪ್ರಶ್ನೆ ನಮಗೆ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಅದಕ್ಕೆ ಉತ್ತರವೂ ಗೊತ್ತಾಗಿದೆ. ನಾನು ಶರೀರವಲ್ಲ, ಒಂದು ಆತ್ಮ. ಇದನ್ನೊಂದು ಶರೀರ ಅಂತ ತಿಳ್ಕೊಂಡಿದ್ದೀವಿ ಇಲ್ಲಿ ತನಕನು. ಆದರೆ ಇದ್ರ ಒಳಗಡೆ ಎರಡೂ ಬ್ರುಕುಟಿಯ ಮಧ್ಯದಲ್ಲಿ ಒಂದು ಆತ್ಮ ಜ್ಯೋತಿ ಇದೆ. ಈ ಆತ್ಮ ಜ್ಯೋತಿಯೇ ನಾವೆಲ್ಲ ಆತ್ಮ ಎನ್ನುವಂತಹ ಸತ್ಯ ಇಲ್ಲಿಯ ತನಕ ನಮಗೆ ಗೊತ್ತಿರಲಿಲ್ಲ. ನಾನು ಈ ಶರೀರವಲ್ಲ, ಈ ಆತ್ಮ ನಾನು ಎನ್ನುವುದು ಈಗ ನಮಗೆ ಗೊತ್ತಾಗಿದೆ. ಆದರೆ ಇವತ್ತಿನ ಉದ್ದೇಶ ಬರೀ ಶರೀರ ಮತ್ತು ಆತ್ಮದ ಡಿಫರೆನ್ಸ್ ಅನ್ನ ತಿಳಿಸಿ ನಾನು ಆತ್ಮ ಅನ್ನುವ ಸತ್ಯ ತಿಳಿಸುವುದಷ್ಟೇ ಅಲ್ಲ, ಆ ಆತ್ಮದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದ್ರು, ನಾನು ಆತ್ಮ ಅಂತ ತಿಳಿದಾದರೂ ಕೂಡ ಯಾಕೆ ನಮಗಿನ್ನೂ ಸಂಪೂರ್ಣವಾದ ಅನುಭೂತಿ ಆಗ್ತಾ ಇಲ್ಲ? ಯಾಕೆ ಅಂತಂದ್ರೆ ಯಾವುದೇ ಒಂದು ವಿಚಾರವನ್ನ ಬರೀ ತಿಳಿದ ಮಾತ್ರಕ್ಕೆ, ಅದರ ಹೆಸರು ಗೊತ್ತಾದ ಮಾತ್ರಕ್ಕೆ, ಅದರ ಒಂದು ಸ್ವರೂಪ ಗೊತ್ತಾದ ಮಾತ್ರಕ್ಕೆ ನಮಗೆ ಯಾವುದು ಲಾಭ ಇಲ್ಲ. ಈಗ ಉದಾಹರಣೆಗೆ, ಈಗ ಒಬ್ಬ ಸೂರ್ಯನನ್ನೇ ನೋಡಿರದಂತ ಒಬ್ಬ ವ್ಯಕ್ತಿಗೆ ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಇಲ್ಲಿ ತನಕ. ಇಂಥದ್ದೊಬ್ರು ಇದಾರೆ ಅನ್ನೋದು ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ನಾನು ಪರಿಚಯ ಕೊಡ್ತೀನಿ ಅಂತಂದಾಗ ಸೂರ್ಯ ಅಂತ ಹೇಳ್ಬಿಡ್ತೀನಿ ನಾನು. ಸೂರ್ಯ ಅಂತ ಹೆಸರು ಗೊತ್ತಾಯ್ತು, ಬರೀ ಹೆಸರಿನಿಂದ ಅವ್ರು ರೆಕಗ್ನೈಸ್ ಮಾಡ್ಲಿಕ್ಕೆ ಆಗತ್ತಾ ಅಥವಾ ಅನುಭವ ಮಾಡ್ಲಿಕ್ಕೆ ಆಗತ್ತಾ ಅಂದ್ರೆ ಖಂಡಿತವಾಗಿ ಇಲ್ಲ. ನಾವು ಮತ್ತೂ ಅರ್ಥ ಮಾಡಿಸ್ಬೇಕಂತ ಏನ್ ಮಾಡ್ತೀವಿ, ಅದಕ್ಕೊಂದು ಆಕಾರ ಕೊಟ್ಬಿಟ್ಟು ಸೂರ್ಯ ಅಂತಂದ್ರೆ ಈ ತರ ಕಿರಣಗಳಿರುತ್ತೆ ಅಂತ ಮತ್ತೆ ಸ್ವಲ್ಪ ನಾವೇನ್ ಮಾಡ್ತೀವಿ, ಸ್ವರೂಪವನ್ನ ಹೇಳ್ತೀವಿ. ಈತನ ಹೆಸರು ಸೂರ್ಯ, ಸ್ವರೂಪ ಈ ತರ ನಕ್ಷತ್ರ ಆಕಾರ ಇರುತ್ತೆ ಅಂತ ಹೇಳ್ತೀವಿ. ಇಷ್ಟ ಹೇಳಿದ್ರು ಅರ್ಥ ಆಯ್ತಾ ಅಂದ್ರೆ ಖಂಡಿತವಾಗಿ ಅವಾಗ್ಲೂ ಅರ್ಥ ಆಗೋದಿಲ್ಲ. ಮತ್ತೆ ಏನ್ ಹೇಳ್ಬೇಕಾಗತ್ತೆ, ಆತನ ಧರ್ಮವನ್ನ ತಿಳಿಸ್ಬೇಕಾಗತ್ತೆ. ಸೂರ್ಯ ಅನ್ನೋದು ಹೆಸರಾಯ್ತು, ಆಮೇಲೆ ಸ್ವರೂಪ ಆಯ್ತು. ಸ್ವರೂಪ ಏನು? ನಕ್ಷತ್ರ ಸ್ವರೂಪ, ಅದ್ರ ಜೊತೆಗೆ ಕಿರಣಗಳನ್ನ ತೋರಿಸಿದೀವಿ, ಇದು ಸ್ವರೂಪ, ಒಂದು ಚಿತ್ರ. ಬರೀ ಹೆಸರು ಹೇಳಿದೀವಿ, ಅರ್ಥ ಆಗ್ಲಿಲ್ಲ. ಚಿತ್ರ ತೋರಿಸಿದೀವಿ, ಅರ್ಥ ಆಗ್ಲಿಲ್ಲ. ಅವಾಗ ಮತ್ತೇನ್ ಹೇಳ್ತೀವಿ ನಾವು, ಇಲ್ಲ ಸೂರ್ಯ ಅಂದ್ರೆ ಬೆಳಕನ್ನ ಕೊಡ್ತಾನೆ, ಅದನ್ನ ಗುಣ ಏನು? ಬೆಳಕು ಕೊಡುವುದು, ಗುಣನು ಹೇಳ್ತೀವಿ. ಬರೀ ಗುಣ ಹೇಳಿದ್ರು ಕೂಡ ಅರ್ಥ ಆಗ್ಲಿಲ್ಲ, ಅವಾಗ ಏನ್ ಮಾಡ್ತೀವಿ, ಬರೀ ಬೆಳಕಷ್ಟೇ ಅಲ್ಲ ಬೆಳಕಿನ ಜೊತೆಗೆ ಶಾಖನು ಕೂಡ ಕೊಡ್ತಾನೆ, ಆತನ ಧರ್ಮನು ಕೂಡ ಹೇಳ್ತೀವಿ. ಅಂದ್ರೆ ಯಾವುದಾದ್ರೂ ಒಂದು ಸಂಪೂರ್ಣ ಪರಿಚಯವನ್ನ ಪಡ್ಕೊಳ್ಬೇಕು ಅಂತಂದಾಗ ಅಲ್ಲಿ ಹೆಸರು, ಸ್ವರೂಪ, ಗುಣ, ಧರ್ಮ, ಎಲ್ಲ ಗುಣಧರ್ಮಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರನೇ ಒಂದು ಕರೆಕ್ಟ್ ಆಗಿರತಕ್ಕಂಥ ಯಥಾರ್ಥವಾದ ವ್ಯೂಲೈಸೇಷನ್ ಮಾಡ್ಕೊಳಕ್ ಸಾಧ್ಯ. ಇಷ್ಟಾದ್ರೂ ಕೂಡ ಸೂರ್ಯನ ಅನುಭವ ಆಗತ್ತಾ? ಇಲ್ಲ, ಇದು ಬರೀ ತಿಳುವಳಿಕೆ ಮಾತ್ರ ಆಗತ್ತೆ ಹೊರತಾಗಿ ಇದೆಲ್ಲವೂ ಕೂಡ ಬರೀ ತಿಳುವಳಿಕೆ.
ಅನುಭವ ಆಯ್ತಾ ಅಂದ್ರೆ ಅನುಭವ ಆಗಿಲ್ಲ ಅನುಭವ ಯಾವಾಗ ಆಗೋದು ಅನುಭವ ಯಾವಾಗ ಅಂತಂದ್ರೆ ಇಲ್ಲಿ ಹೆಸರು ಗೊತ್ತಿಲ್ಲ ಅಂದ್ರೂನು ಸ್ವರೂಪ ಗೊತ್ತಿಲ್ಲ ಅಂದ್ರೂನು ಆತನ ಗುಣ ಗೊತ್ತಿಲ್ಲ ಆತನ ಶಾಖ ಗೊತ್ತಿಲ್ಲ ಅಂದ್ರೂನು ಡೈರೆಕ್ಟ್ ಆಗಿರತಕ್ಕಂತ ಸಂಪರ್ಕದಲ್ಲಿ ಬಂದಾಗ ಯಾವಾಗ ಡೈರೆಕ್ಟ್ ಆಗಿರತಕ್ಕಂತ ಸಂಪರ್ಕದಲ್ಲಿ ನಾವು ಬರೋದಿಲ್ಲವೋ ಅಲ್ಲಿಯ ತನಕ ನಾವು ಆತನ ಯಥಾರ್ಥವಾದ ಅನುಭೂತಿಯನ್ನ ಮಾಡಲಿಕ್ಕೆ ಆಗಲ್ಲ ಡೈರೆಕ್ಟ್ ಆಗಿರತಕ್ಕಂತ ಸಂಪರ್ಕ ಅಂದ್ರೆ ಈಗ ಸೂರ್ಯ ಉದಯಿಸಿರಬೇಕು ಆ ಸಮಯದಲ್ಲಿ ಆತನನ್ನ ಆ ಸೂರ್ಯನ ಬೆಳಕಿನಲ್ಲಿ ಒಯ್ದು ನಿಲ್ಲಿಸಬೇಕು ಆಗ ಆತನಿಗೆ ಸೂರ್ಯನ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರೂ ಕೂಡ ಶಾಖದ ಅನುಭವ ಆಗುತ್ತೆ ಬೆಳಕಿನ ಅನುಭವ ಆಗುತ್ತೆ ಸ್ವಲ್ಪ ತಲೆ ಎತ್ತಿ ನೋಡಿದ್ರೆ ಈ ಸ್ವರೂಪನು ಕೂಡ ಕಾಣಿಸಬಹುದು ಹೆಸರು ನಾವು ಹೇಳಿದ್ರೆ ಗೊತ್ತಿರಬಹುದು ಗೊತ್ತಿಲ್ಲದೇನೂ ಇರಬಹುದು ಆದರೆ ಅನುಭವ ಮಾತ್ರ ಆಗ್ತದೆ ಅಂದ್ರೆ ಅನುಭವಕ್ಕೆ ಏನು ಬೇಕು ಸಂಪರ್ಕ ಬೇಕು ತಿಳುವಳಿಕೆಗೆ ಜ್ಞಾನ ಬೇಕು ಅನುಭವಕ್ಕೆ ಸಂಪರ್ಕ ಬೇಕು ಹಾಗಾಗಿ ಇವತ್ತು ನಾವು ಆತ್ಮವನ್ನ ಬರಿ ತಿಳ್ಕೊಂಡಿದೀವ ಸಂಪರ್ಕದಲ್ಲಿದೀವ ಅಥವಾ ತಿಳ್ಕೊಂಡಿದ್ರು ಕೂಡ ಯಥಾರ್ಥವಾಗಿ ತಿಳ್ಕೊಂಡಿದೀವ ಇದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ ಈಗ ನನ್ನ ಆತ್ಮ ಬಿಂದು ಸ್ವರೂಪ ಅಂತ ಹೇಳ್ತೀವಿ ಅಥವಾ ಜ್ಯೋತಿ ಸ್ವರೂಪ ಅಂತ ಹೇಳ್ತೀವಿ ಬರಿ ಬಿಂದು ಅನ್ನೋದೇನಿದು ಇದು ಹೆಸರು ಸ್ವರೂಪ ಏನು ಅಂದ್ರೆ ಒಂದು ಜ್ಯೋತಿ ತರ ಇದೆ ಅಂತ ಹೇಳ್ತೀವಿ ಬಿಂದು ಅಂತ ಹೇಳಿದ್ರು ಅರ್ಥ ಆಗ್ಲಿಲ್ಲ ಒಂದು ಜ್ಯೋತಿ ಒಂದು ನಕ್ಷತ್ರ ತರ ಅಂತ ಹೇಳ್ತೀವಿ ಒಂದು ಸ್ವರೂಪನ ಕೊಡ್ತೀವಿ ಅವಾಗ ಆಗ್ಲಿಲ್ಲ ಅವಾಗ ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಗುಣಗಳನ್ನ ಹೇಳಬೇಕಾಗತ್ತೆ ಅದರ ಶಕ್ತಿಗಳನ್ನು ತಿಳಿಸಬೇಕಾಗತ್ತೆ ಅದರ ಧರ್ಮವನ್ನು ತಿಳಿಸಬೇಕಾಗತ್ತೆ ಅದರ ತಂದೆಯನ್ನು ತಿಳಿಸಬೇಕಾಗತ್ತೆ ಅದರ ಮನೆಯನ್ನು ತಿಳಿಸಬೇಕಾಗತ್ತೆ ಮತ್ತು ಕರ್ತವ್ಯ ಇಷ್ಟು ಪೂರ್ತಿ ಅರ್ಥ ಆದಾಗ ಅದನ್ನು ಆತ್ಮದರ್ಶನ ಅಂತ ಕರಿತೀವಿ ಇದು ಕಂಪ್ಲೀಟ್ ಆಗಿ ಇಷ್ಟು ಬೇಕು ಈಗ ಒಬ್ಬ ವ್ಯಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಹೆಸರು ಒಂದು ವ್ಯಕ್ತಿಯ ಫೋಟೋ ಒಂದು ವ್ಯಕ್ತಿಯ ಕ್ಯಾರೆಕ್ಟರ್ ಆತನಲ್ಲಿರುವ ಪವರ್ಸ್ ಆತನ ರಿಲೀಜನ್ ಆತನ ಫಾದರ್ ಆತನ ಅಡ್ರೆಸ್ ಆತನ ಪದವಿ ಅಥವಾ ಪೊಸಿಷನ್ ಅಥವಾ ಆತ ಮಾಡುವಂತ ಉದ್ಯೋಗ ವ್ಯಾಪಾರ ಏನ್ ಕರ್ತವ್ಯ ಇದೆಯೋ ಅದನ್ನು ಕೂಡ ನಾವು ಐಡೆಂಟಿಫಿಕೇಶನ್ ಇಲ್ಲಿ ಕೊಡಬೇಕಾಗುತ್ತೆ ಈಗ ನಮ್ಮ ಒಬ್ಬರ ಪೂರ್ಣ ವಿಳಾಸ ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇಷ್ಟೆಲ್ಲ ತಿಳ್ಕೊಳ್ಬೇಕು ಬರೀ ತಿಳ್ಕೊಂಡು ಮಾತ್ರಕ್ಕೆ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವ ಅಂದ್ರೆ ಇಲ್ಲ ಅವರ ಸಂಪರ್ಕದಲ್ಲಿ ಬಂದಿರಬೇಕು ಕನಿಷ್ಠ ಅವ್ರ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಒಂದು ತಿಂಗಳನೋ ಒಂದು ವರ್ಷನೋ ಹತ್ತು ವರ್ಷನೋ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ಒಡನಾಡಿದಾಗ ಯಥಾರ್ಥವಾಗಿರತಕ್ಕಂಥ ಒಂದು ಅನುಭೂತಿಯನ್ನ ಒಂದು ಸಂಬಂಧವನ್ನ ಅನುಭವ ಮಾಡಲಿಕ್ಕೆ ಸಾಧ್ಯ ಹೇಗೋ ಹಾಗೆ ಆತ್ಮ ಅಂತಂದ್ರೆ ಕೆಲವರಿಗೆ ಬರೀ ಬಿಂದು ಅನ್ನೋದು ಗೊತ್ತು ಈಗ ಬಹಳ ಜನಗಳಿಗೆ ನಾವು ಇಲ್ಲಿ 7 ದಿನ ಕೋರ್ಸ್ ತಗೊಂಡ ತಕ್ಷಣನೇ ನಾನು ಶರೀರ ಅಲ್ಲ ಈ ಶರೀರ ಪಂಚತತ್ವಗಳಿಂದ ಆಗಿದೆ ಇದು ಸುಟ್ಟು ಹೋಗುವ ಕೆಟ್ಟು ಹೋಗುವ 5 ತತ್ವಗಳಿಂದ ಆಗಿದೆ ಇದು ನಾನಲ್ಲ ನಾನೊಂದು ಆತ್ಮ ಇಷ್ಟು ಗೊತ್ತಾಗಿದೆ ನಮಗೆ ಆದ್ರೆ ಇಷ್ಟು ಗೊತ್ತಾದ ತಕ್ಷಣ ಅನುಭವ ಯಾಕಾಗ್ತಾ ಇಲ್ಲ ನಾವು ಯೋಗ ಮಾಡ್ತಾ ಇಲ್ವಾ ನಮ್ಮನ್ನ ನಾವು ಬ್ರುಕುಟಿಯಲ್ಲಿ ನೋಡ್ಕೊಳ್ತಾ ಇದ್ದೀವಿ ಅಣ್ಣವ್ರೆ ನಮ್ಮನ್ನ ನಾವು ಪರಮಾತ್ಮ ಹತ್ರ ನೋಡ್ಕೊಳ್ತಾ ಇದ್ದೀವಿ ಅಣ್ಣವ್ರೆ ಅದೇ ಆತ್ಮ ಆತ್ಮ ಅಂತ ಅಭ್ಯಾಸ ಮಾಡ್ತಾ ಇದ್ದೀವಿ ಆದ್ರೆ ಯಾಕೆ ನಮಗೆ ಅನುಭವ ಆಗ್ತಾ ಇಲ್ಲ ಇದು ಬಹಳಷ್ಟು ಜನಗಳಿಗೆ ಪ್ರಶ್ನೆ ಇರುವಂಥದ್ದು ನಾವು ಎಷ್ಟು ತಿಳ್ಕೊಂಡಿರ್ಬೋದು ಆತ್ಮ ಅಂತಂದ್ರೆ ಒಂದು ಬಿಂದು ನೆಕ್ಸ್ಟ್ ಆತ್ಮ ಅಂತಂದ್ರೆ ಒಂದು ಜ್ಯೋತಿ ಆತ್ಮದ ಗುಣ ಆತ್ಮದ ಶಕ್ತಿ ಆತ್ಮದ ಧರ್ಮ ಆತ್ಮದ ತಂದೆ ಆತ್ಮದ ಮನೆ ಆತ್ಮ ಒಟ್ಟಾರೆಯಾಗಿ ಇಮರ್ಜ್ ಮಾಡ್ಕೊಳ್ಬೇಕು ಈಗ ಉದಾಹರಣೆಗೆ ಯಾಕೆ ನಿಮ್ಗೆ ಸೂರ್ಯನ ಒಂದು ಉದಾಹರಣೆಯನ್ನ ನಾನು ಕೊಟ್ಟೆ ಅಂತಂದ್ರೆ ಈಗ ಒಂದು ಮಗುವಿಗೆ ಸೂರ್ಯನ ಚಿತ್ರ ಬಿಡಿಸು ಅಂತಂದ್ರೆ ಅದೇನ್ ಮಾಡುತ್ತೆ ಒಂದು ಸರ್ಕಲ್ ಹಾಕ್ಬೋದು ಇದು ಸೂರ್ಯ ಅಂತ ಹಾಕತ್ತೆ ಅದು ಗೊತ್ತಿರೋರಿಗೆ ನಾವು ಇದು ಸೂರ್ಯನ ಚಿತ್ರನೇ ಹಾಕಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಆದ್ರೆ ಒಂದು ಸರ್ಕಲ್ ಅಂದ್ರೆ ಸೂರ್ಯ ಸರ್ಕಲ್ ಅಲ್ಲ ಆದ್ರೆ ಇನ್ನೂ ಸ್ವಲ್ಪ ಮುಂದುವರೆದು ಚೆನ್ನಾಗಿ ಬರೆದ್ರೆ ಅದರ ಸ್ವರೂಪನು ಬರೀಬಹುದು ಅದಕ್ಕೆ ಸ್ವಲ್ಪ ಇಲ್ಲಿ ಬಿಸಿಲು ತೋರಿಸಿದಂಗನು ತೋರಿಸಬಹುದು ಶಾಖ ಹೆಂಗ್ ತೋರ್ಸಕ್ಕಾಗತ್ತೆ
ಹಾಗೆ ಒಂದು ಚಿತ್ರವನ್ನ ಎಷ್ಟೇ ಅರ್ಥ ಮಾಡ್ಕೊಂಡ್ರೂ ಕೂಡ ಅನುಭವ ಆಗುವುದಿಲ್ಲ. ಹಾಗೆ ನಾವು ಆತ್ಮ ಅನ್ನುವಂಥ ಒಂದು ಸೂಕ್ಷ್ಮವಾದ ಸತ್ಯ ವಿಚಾರವನ್ನ ಬರೀ ಶಬ್ದಗಳಿಂದ ಒಂದು ಸ್ವರೂಪದಿಂದ ತಿಳ್ಕೊಳ್ಳುವುದು ಜ್ಞಾನ ಅಲ್ಲ. ಅದರ ಸಂಪೂರ್ಣ ಸಂಪರ್ಕದಲ್ಲಿ ಬರಬೇಕು ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಯಥಾರ್ಥವಾಗಿರುವ ಪರಿಚಯವನ್ನು ಮೊದಲು ಪಡ್ಕೊಳ್ಳುವಂಥ ತಿಳುವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅದಾದ ಮೇಲೆ ಅದರ ಸ್ಮೃತಿಯಲ್ಲಿ ಇರುವಂಥ ಅಭ್ಯಾಸ ಮಾಡಬೇಕು. ಅದಕ್ಕೆ ನಿನ್ನೆ ನಾವು ನೋಡಿದ್ವಿ, ಆತ್ಮ ಎಲ್ಲರ ಹತ್ರ ಇದೆ ಪ್ಲಸ್ ಸ್ಮೃತಿ ಇಲ್ಲ ಅಷ್ಟೆ. ಸ್ಮೃತಿ ಇದ್ದಾಗ ನಾವು ರಾಜಯೋಗಿ ಅಂತ ನೋಡಿದ್ವಿ ನಿನ್ನೆ. ಇದನ್ನೇ ಪರಮಾತ್ಮರು ನೀವು ರಾಜಯೋಗಿಗಳು ಅಂತ. ಯಾಕೆ ಅಂದ್ರೆ ಆತ್ಮ ಎಲ್ಲರಿಗೂ ಇದೆ, ಸ್ಮೃತಿ ಇಲ್ಲ. ಸ್ಮೃತಿ ಅಂದ್ರೆ ಏನು? ನಾನು ಆತ್ಮ ಅಂತ ತಿಳ್ಕೊಂಡಿದ್ದೀನಲ್ಲ ಅಣ್ಣವರೇ ಅಂತಂದ್ರೆ ಆತ್ಮ ಅಂತ ತಿಳ್ಕೊಳ್ಳೋದಿಲ್ಲ. ಆದ್ರೆ ಆತ್ಮನನ್ನ ಎಷ್ಟು ಯಥಾರ್ಥವಾಗಿ ತಿಳ್ಕೊಂಡಿದ್ದೀವಿ, ಇಷ್ಟು ಕಂಪ್ಲೀಟ್ ಆದ ಪರಿಚಯವನ್ನು ಪಡ್ಕೊಂಡಿದ್ರೆ ಕಂಪ್ಲೀಟ್ ಸೂರ್ಯನ ಮಾಹಿತಿ ಪಡ್ಕೊಂಡಂಗೆ, ನಾವು ಸೂರ್ಯನ ಅನುಭವವನ್ನು ನಾವು ಮಾಡ್ದಂಗೆ ಇರುತ್ತೆ. ಅದೇ ತರ ಆತ್ಮದ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದ್ರೆ ಒಂದು ಸ್ಮೃತಿಯಲ್ಲಿ ಇಷ್ಟು ನಮ್ಗೆ ಎಮರ್ಜ್ ಆಗ್ಬೇಕು. ಉದಾಹರಣೆಗೆ ಈಗ ಒಂದು ಆತ್ಮ, ಇಲ್ಲಿ ಆತ್ಮ ನಾನು, ಆತ್ಮ ತಂದೆ ಪರಮಾತ್ಮ, ಆತ್ಮದ ಮನೆ ಪರಮಧಾಮ, ಆತ್ಮದ ಧರ್ಮ ಶಾಂತಿ, ಆತ್ಮದ ಗುಣಗಳು ಏಳು ಗುಣಗಳು, ಆತ್ಮದ ಕರ್ತವ್ಯ ಪಾತ್ರ ಮಾಡೋದು. ಕಂಪ್ಲೀಟ್ ಆಗಿ ಒಂದು ಆತ್ಮ ಅಂತ ಅನಿಸ್ಕೊಂಡ ತಕ್ಷಣವೇ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ, ನನ್ನ ಸುಧರ್ಮ ಶಾಂತಿ, ನನ್ನಲ್ಲಿ ಏಳು ಗುಣಗಳಿದೆ, ನಾನು ಪಾತ್ರ ಮಾಡಲಿಕ್ಕೆ ಬಂದ. ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಅದರ ಗುಣ ಸ್ವರೂಪ ಶಕ್ತಿ ಎಲ್ಲವೂ ಕೂಡ ಒಂದು ಸೆಕೆಂಡಲ್ಲಿ ಒಂದು ಸ್ಮೃತಿಯಲ್ಲಿ ಇಮರ್ಜ್ ಮಾಡ್ಕೊಳ್ಳೋದನ್ನೇ ಸ್ಮೃತಿ ಸ್ವರೂಪ ಆಗೋದು ಅಂತ ಬಾಬಾ ಹೇಳು. ಹಾಗಾಗಿ ನಾವು ಇವತ್ತಿನ ಈ ಒಂದು ಪಾಠದಲ್ಲಿ ಕಂಪ್ಲೀಟ್ ಆಗಿ ನನ್ನ ಆತ್ಮ ಅಂತಂದ್ರೇನೆ ಇಷ್ಟು ಇರಬೇಕು, ಅದರೊಳಗಡೆ ಕಂಪ್ಲೀಟ್ ಎಲ್ಲವನ್ನ ಅರ್ಥ ಮಾಡ್ಕೊಂಡಿರ್ಬೇಕು, ಇದರೊಳಗಡೆ ಎಲ್ಲ ಬರಬೇಕು. ಆತ್ಮ ಪರಮಾತ್ಮ ಪರಮಧಾಮ ಶಾಂತಿ ಏಳು ಗುಣ ಕರ್ತವ್ಯ ಪಾತ್ರ ಮಾಡಲಿಕ್ಕೆ ಬಂದಿರೋದು, ಇಷ್ಟು ಕಂಪ್ಲೀಟ್ ಇಮರ್ಜ್ ಒಂದು ಸೆಕೆಂಡಲ್ಲಿ ನಾವು ಸ್ಮೃತಿಯಲ್ಲಿ ಮಾಡಬೇಕು. ಯಾವಾಗ ನಾವು ಯೋಗದಲ್ಲಿ ಕೂತ್ಕೊಳ್ತೀವಿ ಆಗ ಬರೀ ನಾನು ಒಂದು ಆತ್ಮ ಅಂತಲ್ಲ, ಆತ್ಮ ಅಂತ ಒಂದು ಬಿಂದು ಇರಬೇಕು, ಅಲ್ಲಿ ಒಂದು ಸ್ವರೂಪ ನೆನಪಾಗಬೇಕು, ನನ್ನ ಸ್ವಧರ್ಮ ಶಾಂತಿ ಅನುಭೂತಿ ಆಗಬೇಕು, ಜೊತೆಗೆ ಏಳು ಗುಣಗಳು ಕೂಡ ಅಲ್ಲಿ ಇಮರ್ಜ್ ಆಗಬೇಕು, ಮತ್ತೆ ನನ್ನ ಮನೆ ಪರಮಧಾಮ ನನ್ನ ತಂದೆ ಪರಮಾತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ಅವಿನಾಶಿ ಶಕ್ತಿಯ ಆನಂದದಲ್ಲಿರಬೇಕು, ಜೊತೆಗೆ ಮತ್ತು ಪಾತ್ರದ ಭಾವನೆಯು ಕೂಡ ಸಾಕ್ಷಿಯಾಗಿರಬೇಕು. ಯಾಕಂದ್ರೆ ನಾವಿನ್ನೂ ಸೃಷ್ಟಿ ನಾಟಕದಲ್ಲಿದ್ದೀವಿ, ಇನ್ನೂ ಈ ಶರೀರದ ಒಳಗಡೆ ಇರೋದ್ರಿಂದ ಈ ಪಾತ್ರದ ಭಾವ ಸಾಕ್ಷಿ ಭಾವದಲ್ಲಿ ನಾವಿದ್ದಾಗ ಯಥಾರ್ಥ ಆತ್ಮದ ಅನುಭೂತಿಯನ್ನ ಈ ಸಮಯದಲ್ಲಿ ಸಂಗಮಯುಗದಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಈ ಶರೀರದಲ್ಲಿ ಆತ್ಮ ಇಲ್ವೇ ಇಲ್ಲ ಅಂತಂದ್ರೆ ಇದು ಯಾವುದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಸ್ವಯಂ ಸ್ಮೃತಿಯಲ್ಲಿ ಇರುತ್ತೆ, ಸ್ವರೂಪದಲ್ಲಿ ಇರುತ್ತೆ, ಸ್ವಮಾನದಲ್ಲಿ ಇರುತ್ತೆ, ಸ್ವಜ್ಞಾನದಲ್ಲಿ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಅದರ ಅವಶ್ಯಕತೆ ಬೀಳೋದಿಲ್ಲ. ಯಾವಾಗ ನಾವು ಶರೀರದಲ್ಲಿ ಬಂದು ಪಾತ್ರ ಮಾಡ್ತೇವೆ ಆಗ ನಾವು ಆತ್ಮದ ಸ್ಮೃತಿಯನ್ನು ಮರೆತು ಪಾತ್ರದ ಸ್ಮೃತಿಯಲ್ಲಿ ಬಂದಿರೋದ್ರಿಂದ ನಾನು ಲಿಂಗರಾಜ, ನನ್ನ ಮನೆ ಇದು, ನನ್ನ ಸಂಬಂಧಿಕರು ಇವರು ಅಂತ ನನ್ನ ಪಾತ್ರದ ಎಲ್ಲ ವ್ಯವಹಾರಗಳನ್ನು ಹೆಂಗೆ ಸ್ಮೃತಿಯಲ್ಲಿ ಇಟ್ಕೊಳ್ತೀವಿ, ಸ್ಮೃತಿಯಲ್ಲಿ ಇಟ್ಕೊಂಡು ಪಾತ್ರ ಮಾಡ್ತೀವಿ, ಅದೇ ಥರ ಆತ್ಮ ಈಗ ವಿಸ್ಮೃತಿಯಾಗಿದೆ, ಅದಕ್ಕೆ ಸ್ಮೃತಿ ಬಂದಾಗ ಈ ಎಲ್ಲವನ್ನು ಒಟ್ಟಿಗೆ ಎಮರ್ಜ್ ಮಾಡಿಕೊಂಡಾಗ ಖಂಡಿತ ನಿಮಗೆ ಆತ್ಮದ ಅನುಭೂತಿ ಎನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇದೆ. ಮುಂದಿನ ಭಾಗದಲ್ಲಿ ಮತ್ತೆ ಮುಂದಿನ ಚಿಂತನೆಯನ್ನು ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಓಂ ಶಾಂತಿ.